ಈ ಪೂರ್ತಿ ದುನಿಯಾದಲ್ಲಿ ಅರ್ಧಕ್ಕಿಂತ ಜಾಸ್ತಿ ಜನ ನಾಳೆ ಮಾಡ್ತೀನಿ ಅಂತ ತಮ್ಮ ಇವತ್ತನ್ನ ವೇಸ್ಟ್ ಮಾಡ್ತಿದ್ದಾರೆ. ಈಗ ಅಕ್ಟೋಬರ್, ನೆಕ್ಸ್ಟ್ ನವೆಂಬರ್, ಡಿಸೆಂಬರ್, ನ್ಯೂ ಇಯರ್ ಮತ್ತೆ ಮುಗ್ದೋಗುತ್ತೆ. ಏನ್ ಮಾಡ್ದೆ ಈ ವರ್ಷ ಅಂದ್ರೆ ಅದೇ ಟೈಮ್ ಪಾಸ್, ಅದೇ ಇನ್ಸ್ಟಾ, ಫೇಸ್ಬುಕ್, ವಾಟ್ಸಪ್ ಚಾಟ್. ನಿನ್ನ ಒಂದು ಪ್ರಶ್ನೆ ನೀನ್ ಕೇಳ್ಕೋ, ಈ ಒಂದು ವರ್ಷ ಮುಗಿತಾ ಬಂತು, ನಿನಗೇನ್ ಸಿಕ್ತು ಅಂದ್ರೆ ಉತ್ತರ ನಥಿಂಗ್, ಏನು ಇಲ್ಲ. ದೊಡ್ಡ ದೊಡ್ಡ ಕನಸನ್ನ ಕಂಡಿರ್ತೀಯ, ಈ ವರ್ಷ ಇದನ್ನ ಮಾಡ್ತೀನಿ ಅದನ್ನ ಮಾಡ್ತೀನಿ ಅಂತ. ಈ ವರ್ಷ ಹೇಗ್ ಮಾಡ್ತೀನಂದ್ರೆ ಇಲ್ಲಿವರೆಗೂ ಯಾರು ಮಾಡಿರಬಾರ್ದು ಆ ರೀತಿ ಮಾಡ್ತೀನಿ ಅನ್ಕೊಂಡೆ. ಆದ್ರೆ ಈಗ ಈ ವರ್ಷನು ಮುಗಿತಾ ಬಂತು. ಆದ್ರೆ ಇವತ್ತಿನ ನಿನ್ನ ಪರಿಸ್ಥಿತಿ ಅದೇ ಒಂದು ವರ್ಷದ ಹಿಂದೆ ಇದ್ದ ಪರಿಸ್ಥಿತಿ. ಆವತ್ತು ಇಲ್ಲೇ ಇದ್ದೆ, ಈ ದಿನನೂ ಅಲ್ಲೇ ಇದೆಯಾ, ಯಾವುದೇ ಬದಲಾವಣೆ ಇಲ್ಲ. ಹೀಗೆ ಆದ್ರೆ ನೋ ಡೌಟ್ ನೆಕ್ಸ್ಟ್ ಇಯರ್ ಕೂಡ ಅಲ್ಲೇ ಇರ್ತೀಯ. ಈ ಹಿಂದೆ ಆದಂಗೆ ಈ ವರ್ಷನು ವೇಸ್ಟ್ ಮಾಡ್ತೀಯ. ಹಾಗಾಗ್ಬಾರ್ದು ಅಂದ್ರೆ ಮೊದಲು ಚೇಂಜ್ ಯುವರ್ ಫ್ರೆಂಡ್ ಸರ್ಕಲ್. ಯು ಆರ್ ದಿ ಆವರೇಜ್ ಆಫ್ 5 ಪೀಪಲ್ ಯು ಸ್ಪೆಂಡ್ ದಿ ಮೋಸ್ಟ್ ಆಫ್ ದಿ ಟೈಮ್. ನೀವು ಯಾವ 5 ಜನ ಫ್ರೆಂಡ್ಸ್ ಜೊತೆ ಜಾಸ್ತಿ ಟೈಮ್ ಕಳಿತಿರೋ ಆ 5 ಜನರನ್ನ ನನಗೆ ಭೇಟಿ ಮಾಡಿಸಿ, ನಾನು ಹೇಳ್ತೀನಿ ನಿನ್ನ ಲೈಫ್ ಹೇಗಿದೆ, ನಿನ್ನ ಆಲೋಚನೆ ಹೇಗಿದೆ, ನಿನ್ನ ಫ್ಯೂಚರ್ ಹೇಗಿರುತ್ತೆ, ಮುಂದೆ ನಿನ್ ಲೈಫ್ ಅಲ್ಲಿ ಏನ್ ಮಾಡ್ತೀಯ, ಎಲ್ಲವನ್ನ ಹೇಳ್ತೀನಿ ಅಂತ ಒಬ್ಬ ಮಹಾನ್ ವ್ಯಕ್ತಿ ಹೇಳ್ತಾರೆ. ನಿಮ್ಮ ಫ್ರೆಂಡ್ಸ್ ನ ಬಿಹೇವಿಯರ್ ಹ್ಯಾಬಿಟ್ಸ್ ನಿಮ್ ಮೇಲೂ ಪ್ರಭಾವ ಬೀರುತ್ತೆ. ನಿಮ್ ಫ್ರೆಂಡ್ಸ್ ಏನಾದ್ರೂ ಬ್ಯಾಡ್ ಹ್ಯಾಬಿಟ್ಸ್ ಗೆ ಅಡಿಕ್ಟ್ ಆಗಿದ್ರೆ, ತುಂಬಾ ಟೈಮ್ ಸೋಶಿಯಲ್ ಮೀಡಿಯಾದಲ್ಲಿ ಇರ್ತಿದ್ರೆ ನೀವು ಹಾಗೇನೆ ಇರ್ತೀರಾ. ಯಾಕಂದ್ರೆ ಯು ಆರ್ ದಿ ಆವರೇಜ್ ಆಫ್ ಯುವರ್ 5 ಬೆಸ್ಟ್ ಫ್ರೆಂಡ್ಸ್. ಅದೇ ಫ್ರೆಂಡ್ಸ್ ಯಾವಾಗ್ಲೂ ನಿಮ್ ಜೊತೆ ಇರೋದು, ಅದೇ ಫ್ರೆಂಡ್ಸ್ ನಿಮ್ ಜೊತೆ ಓದೋದು, ನಿಮ್ ಜೊತೆ ಮಾತಾಡೋದು, ಖುಷಿಯಾಗಿರ್ತೀವಿ ನಾವು ಅದೇ ರೀತಿ ಇರ್ತೀವಿ. ಅದಕ್ಕೆ ಯಾವಾಗ್ಲೂ ನಿನ್ ಗುರಿ ನಿನ್ನ ಕನಸಿಗೆ ಸಪೋರ್ಟ್ ಮಾಡಂತಹ ಫ್ರೆಂಡ್ಸ್ ಜೊತೆ ಇರು. ನಾಳೆ ಓದ್ತೀನಿ, ಈ ಕೆಲಸ ನಾಳೆ ಮಾಡ್ತೀನಿ ಅಂತ ಯಾವತ್ತು ಅಂದ್ಕೊಳ್ಬೇಡ. ನಾಳೆ ಅನ್ನೋದು ನಂಬಿಕೆ ಅಷ್ಟೇ, ಈ ದಿನ ಈ ಕ್ಷಣ ಅಷ್ಟೇ ಸತ್ಯ. ಅದೇನೇ ಇರ್ಲಿ ಆವತ್ತಂದು ಆ ದಿನನೇ ಮುಗ್ಸು. ಒಂದ್ ವೇಳೆ ಸೂರ್ಯ ಏನಾದ್ರು ನಾನು ಇವತ್ ಬರಲ್ಲ ನಾಳೆ ಬರ್ತೀನಿ ಅಂದ್ರೆ ಹೇಗಿರುತ್ತೆ, ನಮ್ಮ ಅರ್ಧ ಜೀವನ ನಾಳೆ ಅಂತ ಹೇಳಿನೆ ಕಳೆದ್ ಬಿಟ್ಟಿರ್ತೀವಿ. ನಿನ್ನ ಜೀವನದ ಹಣೆ ಬರಹ ನಿನ್ ಕೈಯಲ್ಲಿರೋ ರೇಖೆಯಲ್ಲಿಲ್ಲ, ನಿನ್ ಜೀವನ ಸ್ವತಃ ನಿನ್ ಕೈಯಲ್ಲೇ ಇದೆ. ಆ ಕೈಯಿಂದ ನೀನ್ ಮಾಡೋ ಕೆಲಸದ ಮೇಲೆ ನಿನ್ ಭವಿಷ್ಯ ನಿಂತಿರುತ್ತೆ. ಯಾರು ಪ್ರಯತ್ನ ಪಡ್ತಾರೋ ಅವ್ರ ಜೊತೆ ಮಾತ್ರನೇ ಲಕ್ಕಿರೋದು. ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಬೇಕು ಅನ್ನೋರು ರಾತ್ರಿ 2-2 ಗಂಟೆವರೆಗೂ ಓದ್ತಿರ್ತಾರೆ. ನಾಳೆ ನಾನ್ ಬೆಸ್ಟ್ ಆಗ್ಬೇಕು ಅನ್ನೋ ವ್ಯಕ್ತಿ ಇವತ್ತು ಕಷ್ಟ ಪಡ್ತಾನೆ. ಲೈಫ್ ಅಲ್ಲಿ ಏನು ಮಾಡ್ದಿರೋ ಇರೋ ವ್ಯಕ್ತಿನೇ ಡೈಲಿ ಒಂದೊಂದು ಕಾರಣ ಹುಡ್ಕೋದು. ಯಾವತ್ತಾದ್ರೂ ರಾತ್ರಿ 2 ಗಂಟೆವರೆಗೂ ಓದಿದ್ಯಾ, ನಿನ್ ಬಗ್ಗೆ ನೀನ್ ಯೋಚಿಸಿದ್ಯಾ ಲೈಫ್ ಅಲ್ಲಿ ಏನು ಮಾಡ್ತಿಲ್ವಲ್ಲ ಅಂತ. ಈ ಜಗತ್ತಿಗೆ ನೀನ್ ಗೆದ್ರು ಸೋತ್ರು ಏನು ಆಗ್ಬೇಕಾಗಿಲ್ಲ, ಅದು ಮುಂದಕ್ಕೆ ಹೋಗ್ತಿರುತ್ತೆ ಓಡ್ತಿರುತ್ತೆ. ನೀನೇ ಈ ಲೈಫ್ ಅಲ್ಲಿ ಹಿಂದೆ ಉಳಿದ್ ಬಿಡ್ತೀಯ, ನೀನ್ ಯಾರಿಗೂ ಏನು ಹೇಳ್ಬೇಕಾಗಿಲ್ಲ. ನಿನ್ನ ಪ್ರಯತ್ನನ ನೀನ್ ಮುಂದುವರ್ಸು, ಅದು ಕಂಟಿನ್ಯೂಸ್ ಪ್ರೊಸೆಸ್ ಆಗಿರ್ಬೇಕು. ಈ ಓದೋ ಪ್ರೊಸೆಸ್ ನ ಎಂಜಾಯ್ ಮಾಡೋಕೆ ಸ್ಟಾರ್ಟ್ ಮಾಡೋ. ಲೈಫ್ ಅಲ್ಲಿ ಎಂಜಾಯ್ಮೆಂಟ್ ಎಷ್ಟು ಮುಖ್ಯನೋ ಅದಕ್ಕಿಂತ ಜಾಸ್ತಿ ಈಗ ನೀನ್ ಓದೋದ್ ಮುಖ್ಯ. ರಾತ್ರಿ ಹೊತ್ತು ಮಲ್ಗಿ ನೀನ್ ನಿದ್ದೆ ಮಾಡೋದ್ ಎಷ್ಟು ಮುಖ್ಯನೋ ಅದಕ್ಕಿಂತ ಜಾಸ್ತಿ ಆ ನಿದ್ದೆ ನೆಮ್ಮದಿಯಾಗಿರ್ಬೇಕು. ಆ ನೆಮ್ಮದಿ ನಿನಗ್ ಬೇಕಂದ್ರೆ ನೀನ್ ಸಕ್ಸಸ್ ಆಗ್ಲೇಬೇಕು. ಇವತ್ತಿನ ನಿನ್ನ ಓದು ನಾಳೆ ನಿನ್ನ ಜೀವನಕ್ಕೆ ಬೆಳಕು. ನಾಳೆ ಅನ್ನೋ ನಂಬಿಕೆಗೆ ಈ ದಿನದ ನಿನ್ನ ಓದಿನ ಪ್ರಯತ್ನ ತುಂಬಾ ಅಂದ್ರೆ ತುಂಬಾ ಮುಖ್ಯ.